ರಾಜ್ಯದ ನೀರಾವರಿ ಪ್ರದೇಶದಲ್ಲಿ ಬೆಳೆಯುವ ಪ್ರಮುಖ ಆಹಾರ ಧಾನ್ಯ ಬೆಳೆಗಳಲ್ಲಿ ಭತ್ತ ಕೂಡ ಒಂದು. ರಾಜ್ಯದ ಸುಮಾರು 13.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವರ್ಷಪೂರ್ತಿ ಭತ್ತ ಬೆಳೆಯಲಾಗುತ್ತದೆ. ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಆಯಾ ಹಂಗಾಮಿಗೆ ಸೂಕ್ತವಾದ ವಿವಿಧ ಭತ್ತದ ತಳಿಗಳು ಲಭ್ಯವಿವೆ. ಕರ್ನಾಟಕ ರಾಜ್ಯದ ನೀರಾವರಿ ಪ್ರದೇಶಗಳಲ್ಲಿ ಬೆಳೀತಾ ಇರತಕ್ಕಂತಹ ಮುಖ್ಯವಾದ ಬೆಳೆಗಳಲ್ಲಿ ಭತ್ತ ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಇದನ್ನು ರಾಜ್ಯದ ಸುಮಾರು 13.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ನಾವು ಕಾಣ್ಬೋದು. ಮುಂಗಾರು, ಬೇಸಿಗೆ ಮತ್ತು ಹಿಂಗಾರು ಹಂಗಾಮು, ಹೀಗೆ ವರ್ಷದ ಎಲ್ಲ ಕಾಲಗಳಲ್ಲಿಯೂ ಕೂಡ ಭತ್ತವನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಜೆಜಿಎಲ್ 1798 ಹೊಸ ಭತ್ತದ ತಳಿಯಾಗಿದ್ದು ಸಣ್ಣ ಕಾಳುಗಳನ್ನು ಹೊಂದಿರುವುದು ವಿಶೇಷ. ಇದು ಮಧ್ಯಮಾವಧಿ ತಳಿಯಾಗಿದ್ದು ಜುಲೈ 2ನೇ ವಾರದಿಂದ ಆಗಸ್ಟ್ 1ನೇ ವಾರದೊಳಗೆ ನಾಟಿ ಮಾಡಬೇಕು. ಈ ತಳಿ ಬೆಂಕಿ ರೋಗ ಮತ್ತು ಬುಡ ಕೊಳೆಯುವ ರೋಗಕ್ಕೆ ಬಹುಬೇಗ ತುತ್ತಾಗುವುದರಿಂದ ರೈತ ಬಾಂಧವರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಎಕರೆಗೆ 24-26 ಕ್ವಿಂಟಾಲ್ ಇಳುವರಿ ನೀಡಬಲ್ಲ ತಳಿಯಾಗಿದೆ. ಜೆಜಿಎಲ್ 1798 ಅಂತಕ್ಕಂಥದ್ದು ಇತ್ತೀಚೆಗೆ ನಾವು ಪರಿಚಯ ಮಾಡಿರ್ತಕ್ಕಂಥ ಒಂದು ಹೊಸ ತಳಿ. ಈ ಜೆಜಿಎಲ್ 1798 ಅಂತಕ್ಕಂಥ ತಳಿಯ ಕಾಳುಗಳು ತುಂಬ ಸಣ್ಣದಾಗಿರ್ತದೆ, ಹಾಗಾಗಿ ಊಟಕ್ಕೆ ಅತಿ ಯೋಗ್ಯವಾದಂತಹ ಮತ್ತು ಸೂಕ್ತವಾದಂಥ ತಳಿ ಈ ಜೆಜಿಎಲ್ 1798 ಅಂತಕ್ಕಂಥದ್ದು. ಇದು ಕೂಡ ಬಿತ್ತನೆಯಿಂದ ಕಟಾವಿಗೆ 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಮತ್ತು ಈ ಒಂದು ತಳಿಯ ನಾಟಿಯನ್ನು ನಾವು ಜುಲೈ ಅಂತ್ಯದ ಒಳಗೆ ಇಲ್ಲ ಆಗಸ್ಟ್ 1ನೇ ವಾರದಲ್ಲಿ ಮಾಡಬೇಕಾಗ್ತದೆ. ಅಂದರೆ ಯಾವುದೇ ಒಂದು ಮಧ್ಯಮಾವಧಿ ತಳಿಗಳು ಸಾಮಾನ್ಯವಾಗಿ ಬಿತ್ತನೆಯಿಂದ ಸಸಿಮಡಿಯ ನಾಟಿಗೆ ಸಾಮಾನ್ಯವಾಗಿ 20-25 ದಿನಗಳ ಒಳಗೆ ಮಾಡಬೇಕಾಗ್ತದೆ. ಈ ಜೆಜಿಎಲ್ 1798 ಬೆಳೀತಕ್ಕಂತಹ ರೈತರಿಗೆ ಒಂದು ವಿಶೇಷವಾದಂತಹ ಸೂಚನೆ ಅಂತೇಳಿದರೆ, ಈ ಒಂದು ತಳಿ ಬೆಂಕಿ ರೋಗಕ್ಕೆ ಮತ್ತು ಬುಡ ಕೊಳೆಯ ರೋಗಕ್ಕೆ ಅತಿ ಹೆಚ್ಚಾಗಿ ಇದು ಇದಾಗ್ತದೆ, ಭಾಳ ತುತ್ತಾಗ್ತದೆ. ಈ ಕಾರಣಕ್ಕಾಗಿ ಈ ಒಂದು ತಳಿಯನ್ನು ಬೆಳೀತಕ್ಕಂಥವರು ಗೊನೆ ಹೊರಗಡೆ ಬರುವಾಗ ಅಥವಾ ಹೂವಾಡುವಾಗ ಸೂಕ್ತ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಈ ಬೆಂಕಿ ರೋಗಕ್ಕೆ ನಾವು ಟ್ರೈಸೈಕ್ಲೋಜಲ್ ಅಂತೇಳಿ ಒಂದು ಔಷಧಿಯನ್ನು ಶಿಫಾರಸು ಮಾಡಿದ್ದೇವೆ ಭಾಳ ಮುನ್ನೆಚ್ಚರಿಕೆಯಾಗಿ. ಅದನ್ನು ತಗೊಳ್ಳೋದ್ರಿಂದ ಈ ಬೆಂಕಿ ರೋಗವನ್ನು, ಕುತ್ತಿಗೆ ಬೆಂಕಿ ರೋಗವನ್ನು ಅದರಲ್ಲೂ ವಿಶೇಷವಾಗಿ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ತಡೆಗಟ್ಬೋದು. ಮತ್ತು ಈ ಒಂದು ಹೂವಾಡ್ತಕ್ಕಂಥ ಹಂತದಲ್ಲಿ ಏನಾದರೂ ಚಳಿಯ ಪ್ರಮಾಣ ಜಾಸ್ತಿ ಆದರೆ ಅಥವಾ ಮಳೆ ಮೋಡ ಕವಿದ ವಾತಾವರಣ ಇದ್ದರೆ ಈ ಬೆಂಕಿ ರೋಗ ಬರತಕ್ಕಂಥ ಸಾಧ್ಯತೆ ಇನ್ನೂ ಹೆಚ್ಚಾಗಿರ್ತದೆ. ಅದನ್ನು ಕೂಡ ರೈತರ ಗಮನದಲ್ಲಿಟ್ಟುಕೊಂಡು ಈ ಬೆಂಕಿ ರೋಗಕ್ಕೆ ಮತ್ತು ಎಲೆ ಕೊಳೆ ರೋಗಕ್ಕೆ, ತೆನೆ ಕವಚ ಕೊಳೆ ರೋಗಕ್ಕೆ ಹೆಚ್ಚು ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗ್ತದೆ. ಈ ಒಂದು ತಳಿಯನ್ನು ಒಂದು ಒಳ್ಳೆಯ ನಿರ್ವಹಣೆಯಲ್ಲಿ ಬೆಳೆದಾಗ ನಾವು ಈ ಒಂದು ತಳಿಯಿಂದ 24-26 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಮತ್ತು ತಳಿಯ ಕಾಳುಗಳು ತುಂಬ ಸಣ್ಣದಾಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ಕೂಡ ಸಿಗುತ್ತೆ. ತನು ಮತ್ತೊಂದು ಮಧ್ಯಮಾವಧಿ ತಳಿಯಾಗಿದ್ದು ಎಕರೆಗೆ ಸುಮಾರು 24-26 ಕ್ವಿಂಟಾಲ್ ಇಳುವರಿ ಪಡೆಯಬಹುದು. ಫಲವತ್ತಾದ ಭೂಮಿಯಲ್ಲಿ ಈ ತಳಿ ಹೆಚ್ಚು ಎತ್ತರವಾಗಿ ಬೆಳೆದು ಬೀಳುವ ಸಂಭವ ಹೆಚ್ಚಾಗಿರುವುದರಿಂದ ರೈತರು ಸೂಕ್ತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡುವತ್ತ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಈ ತನು ಅಂತಕ್ಕಂಥದ್ದು ಸುಮಾರು 130-135 ದಿನಗಳಲ್ಲಿ ಕಟಾವಿಗೆ ಬರತಕ್ಕಂತಹ ಮಧ್ಯಮಾವಧಿ ತಳಿ. ಇದನ್ನು ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದೇವೆ. ಈ ಒಂದು ತಳಿಯ ಕಾಳುಗಳು ಮಧ್ಯಮ ವರ್ಗಕ್ಕೆ ಸೇರಿದ್ದು ಅಕ್ಕಿಯ ಗುಣಮಟ್ಟ ಚೆನ್ನಾಗಿರ್ತದೆ, ಮತ್ತು ಗಿರಣಿಯಲ್ಲಿ ಈ ಅಕ್ಕಿಯ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಒಂದು ಉತ್ತಮವಾದಂಥ ನಿರ್ವಹಣೆಯಲ್ಲಿ ಈ ಒಂದು ತಳಿಯಿಂದ ನಾವು ಎಕರೆಗೆ ಸುಮಾರು 24-26 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಈ ಒಂದು ತಳಿಗೆ ಒಂದು ವಿಶೇಷ ಅಂತೇಳಿದರೆ, ತುಂಬ ಫಲವತ್ತಾದಂಥ ಜಮೀನಲ್ಲಿ ಹೆಚ್ಚು ಎತ್ತರವಾಗಿ ಬೆಳೆದು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಈ ಬೆಳೆಯನ್ನು ಬೆಳೀತಕ್ಕಂತಹ ರೈತರು ಭೂಮಿಯ ಫಲವತ್ತತೆಯನ್ನು ನೋಡಿಕೊಂಡು, ಬೆಳೆಯ ಬೆಳವಣಿಗೆಯನ್ನು ನೋಡಿಕೊಂಡು, ಹೆಚ್ಚಿನ ಸಾರಜನಕವನ್ನು ಕೊಡಬೇಕೇ ಕೊಡಬಾರ್ದೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿ ಸೂಕ್ತವಾದ ಪ್ರಮಾಣದಲ್ಲಿ ಈ ರಸಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಅದು ಭಾಳ ಮುಖ್ಯ. ಆನಂತರ ಈ ಒಂದು ತಳಿಯ ಒಂದು ಬಿತ್ತನೆ ಬೀಜ ಏನಿದೆ ಅದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾಮಾನ್ಯವಾಗಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯ ಬೀಜ ನಿಗಮದ ಮಳಿಗೆಗಳಲ್ಲಿ ಮತ್ತು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇಲ್ಲಿನ ಬೀಜ ಮಾರಾಟ ಕೇಂದ್ರದಲ್ಲಿ ಕೂಡ ಈ ಒಂದು ತಳಿಯ ಬಿತ್ತನೆ ಬೀಜ ಲಭ್ಯ ಇದೆ. ರೈತರು ಇದರ ಉಪಯೋಗವನ್ನು ಪಡ್ಕೊಂಡು ಈ ಒಂದು ತಳಿಯನ್ನು ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬೆಳಿಬೋದು. IR30844 ಕೂಡ ಮಧ್ಯಮಾವಧಿ ತಳಿಯಾಗಿದ್ದು ಸಮಸ್ಯಾತ್ಮಕ ಪ್ರದೇಶದಲ್ಲೂ ಉತ್ತಮ ಇಳುವರಿ ನೀಡಬಲ್ಲದ್ದಾಗಿದೆ. ಉತ್ತಮ ನಿರ್ವಹಣೆ ಕೈಗೊಂಡಲ್ಲಿ ಎಕರೆಗೆ 24-28 ಕ್ವಿಂಟಾಲ್ ಇಳುವರಿ ಪಡೆಯಬಹುದು.
ಈ ಐ ಆರ್ 3864 ಅಂತಕ್ಕಂಥದ್ದು ಒಂದು ಮಧ್ಯಮಾವಧಿ ತಳಿ. ಇದು ಕೂಡ ನಾಲ್ಕೂವರೆ ತಿಂಗಳಲ್ಲಿ ಕಟಾವಿಗೆ ಬರ್ತಕ್ಕಂತಹ ಒಂದು ಬೆಳೆ. ಈ ಒಂದು ಬೆಳೆಯ ವಿಶೇಷ ಅಂತೇಳಿದರೆ ಈ ಕರ್ಲು ಅಥವಾ ಚೌಳು ಮಣ್ಣಿನಲ್ಲಿ ಕೂಡ ಅಂದರೆ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಕೂಡ ಭಾಳ ಯಶಸ್ವಿಯಾಗಿ ಬೆಳೆಯಬಹುದಂತಹ ತಳಿ ಐ ಆರ್ 3864 ಅಂತಕ್ಕಂಥದ್ದು. ಈ ತಳಿಯ ಕಾಳುಗಳು ಹೋಲಿಕೆಯಲ್ಲಿ ನಮ್ಮ ಐ ಆರ್ 64 ಅಂತ ಏನಿದೆ ಅಥವಾ ಮಿನಿ ಲಾಂಗ್ ಅಂತೇಳಿ ನಮ್ಮ ಒಂದು ಪ್ರದೇಶದಲ್ಲಿ ರೈತರು ಏನು ಕರೀತಾರೆ ಅದಕ್ಕೆ ಹೋಲಿಕೆ ಆಗ್ತದೆ. ಅಂದರೆ ಭತ್ತವನ್ನು ನೀವು ಹಿಡಿದು ಹೋಲಿಕೆ ಮಾಡಿ ನೋಡಿದರೆ ಐ ಆರ್ 64 ಮತ್ತು ಐ ಆರ್ 3864ಕ್ಕೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆದರೂ ಕೂಡ ಈ ಐ ಆರ್ 3864 ಅಂತಕ್ಕಂಥದ್ದು ವಿಶೇಷವಾಗಿ ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಬೆಳೆಯೋದಕ್ಕೆ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು. ಇದು ಕೂಡ ಎಕರೆಗೆ ಸುಮಾರು 24ರಿಂದ 26 ಕೆಲವೊಂದು ಉತ್ತಮವಾದಂತಹ ಒಂದು ಪ್ರದೇಶದಲ್ಲಿ 28 ಕ್ವಿಂಟಾಲ್ವರೆಗೂ ಕೂಡ ನಾವು ಇಳುವರಿಯನ್ನು ಈ ಒಂದು ತಳಿಯಿಂದ ಪಡಿಬೋದು. ಇದನ್ನು ಕೂಡ ನಾವು ಜುಲೈ 15ರ ಒಳಗೆ ಸಸಿ ಮಡಿ ಮಾಡಿಕೊಂಡು ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಈ ಒಂದು ತಳಿಯಿಂದ ಕೂಡ ನಾವು ಈಕರಿಗೆ ಸುಮಾರು 24ರಿಂದ 26 ಅಥವಾ 28 ಕ್ವಿಂಟಾಲ್ವರೆಗೆ ಇಳುವರಿಯನ್ನು ಪಡಿಬೋದು. ರೈತರು ಎಲ್ಲೆಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿವೆ ಅಥವಾ ಕರ್ಲ ಮಣ್ಣಿದೆ ಅಂಥ ಕಡೆ ಈ ಒಂದು ತಳಿಯನ್ನು ಬೆಳಿಬೋದು. ಅಂಥ ಕಡೆ ನಾಟಿ ಮಾಡ್ತಕ್ಕಂತಹ ರೈತರು ಸುಮಾರು 20 ಅಥವಾ 25 ದಿನಕ್ಕಿಂತಲೂ ಕೂಡ 30 ದಿನಗಳನ್ನು ಪೈರನ್ನು ನಾಟಿ ಮಾಡಿದ್ರೆ ಹೆಚ್ಚು ಸೂಕ್ತ ಮತ್ತು ಹೆಚ್ಚು ಸಮಂಜಸ ಕೂಡ. ಮುಂಗಾರು ಹಂಗಾಮಿನ ಕೊನೆಯಲ್ಲಿ ಬೆಳೆಯಲು ಬಯಸುವ ರೈತರಿಗೆ ಐ ಆರ್ 64 ಮತ್ತು ಜ್ಯೋತಿ ಸೂಕ್ತ ತಳಿಗಳಾಗಿವೆ. ಐ ಆರ್ 64ರಿಂದ ಎಕರೆಗೆ ಸುಮಾರು 24ರಿಂದ 26 ಕ್ವಿಂಟಾಲ್ ಇಳುವರಿಯನ್ನು ಪಡೆಯಬಹುದು. ಈ ತಳಿಗೆ ಬೆಂಕಿ ರೋಗ ಬಾಧೆ ಹೆಚ್ಚಾದ್ದರಿಂದ ಸೂಕ್ತ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದು ಅವಶ್ಯ. ಈ ಹಂಗಾಮಿನಲ್ಲಿ ಅಥವಾ ಈ ಮುಂಗಾರು ಹಂಗಾಮಿನ ಕೊನೆಯಲ್ಲಿ ರೈತರು ಬೆಳೀತಕ್ಕಂತಹ ವಿಶೇಷವಾದಂಥ ತಳಿಗಳಲ್ಲಿ ಜ್ಯೋತಿ ಅಂತಕ್ಕಂಥದ್ದು ಬಂದಿದೆ ಮತ್ತು ಐ ಆರ್ 64. ಈ ಐ ಆರ್ 64 ಮತ್ತು ಜ್ಯೋತಿ ಅಂತಕ್ಕಂಥ ತಳಿಗಳನ್ನು ನಾವು ಹಂಗಾಮಿನ ಕೊನೆಯಲ್ಲಿ ಅಥವಾ ಜುಲೈ ತಿಂಗಳ ಎರಡನೇ ವಾರ ಎರಡನೇ ಭಾಗದಲ್ಲಿ ಅಂದರೆ ಜುಲೈ 15ರಿಂದ 30ರ ಒಳಗಡೆ ಸಸಿ ಮಡಿಯನ್ನು ಮಾಡಬೇಕು ಅಂದರೆ ಈ ತಳಿಗಳನ್ನು ಉಪಯೋಗ ಮಾಡ್ಬೋದು. ಐ ಆರ್ 64 ಮತ್ತು ಜ್ಯೋತಿ ಅಂತಕ್ಕಂಥ ತಳಿ. ಐ ಆರ್ 64 ಅಂತಕ್ಕಂಥದ್ದು 125ರಿಂದ 130 ದಿನಗಳಲ್ಲಿ ಬರ್ತಕ್ಕಂತಹ ಒಂದು ತಳಿ. ಇದು ಅಂತಾರಾಷ್ಟ್ರೀಯ ಮಟ್ಟದ ತಳಿ. ಅಂದರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಕೂಡ ಈ ಐ ಆರ್ 64 ಭತ್ತದ ಒಂದು ಬೆಳೆಯನ್ನು ನಾವು ಕಾಣ್ಬೋದು. ಇದು ಎಕರೆಗೆ ಸುಮಾರು 24ರಿಂದ 26 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತದೆ. ಆದರೆ ಇದರಲ್ಲಿ ಒಂದು ವಿಶೇಷ ಅಂತೇಳಿದರೆ ಸಾಕಷ್ಟು ಕಡೆ ಅನೇಕ ಸಮಯಗಳಲ್ಲಿ ಇದು ಬೆಂಕಿ ರೋಗಕ್ಕೆ ತುತ್ತಾಗ್ತಕ್ಕಂಥ ಸಮಯ ಇರ್ತದೆ. ರಾಷ್ಟ್ರ ಮಟ್ಟದಲ್ಲಿ ಬೆಳೀತಕ್ಕಂಥ ತಳಿ ಆದರೂ ಕೂಡ ಈ ಒಂದು ಬೆಳೆಯ ನಿರ್ವಹಣೆ ಸರಿ ಇಲ್ಲ ಅಂತ ಕಡೆ ಅಥವಾ ಬೆಳೆಯಲ್ಲಿ ಈ ಗೊಬ್ಬರಗಳ ಪ್ರಮಾಣ ಏರುಪೇರಾದಾಗ ಸಾಮಾನ್ಯವಾಗಿ ಬೆಂಕಿ ರೋಗ ಬರ್ತದೆ. ಅಂಥ ಕಡೆ ರೈತರು ವಿಶೇಷವಾಗಿ ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಅದಕ್ಕೆ ಸೂಕ್ತವಾದಂಥ ಸಂರಕ್ಷಣೆಯನ್ನು ಅಥವಾ ಸಸ್ಯ ಸಂರಕ್ಷಣೆಯನ್ನು ಮಾಡಬೇಕಾಗ್ತದೆ. ಈ ಒಂದು ಐ ಆರ್ 64ರಿಂದ ನಾವು ಒಳ್ಳೆಯ ಇಳುವರಿಯ ಜೊತೆಗೆ ಒಳ್ಳೆಯ ಧಾನ್ಯದ ಇಳುವರಿ ಮತ್ತು ಹುಲ್ಲಿನ ಇಳುವರಿಯನ್ನು ಕೂಡ ಪಡಿಬೋದು. ಜ್ಯೋತಿ ಭತ್ತ ಕೆಂಪಕ್ಕಿ ತಳಿಯಾಗಿದ್ದು ಕೇರಳ ರಾಜ್ಯದ ಜನತೆ ಹೆಚ್ಚಾಗಿ ಇಷ್ಟಪಡುವ ಧಾನ್ಯವಾಗಿದೆ. ಈ ತಳಿ ಊದುಬತ್ತಿ ರೋಗಕ್ಕೆ ಹೆಚ್ಚಾಗಿ ತುತ್ತಾಗುವುದರಿಂದ ಬೀಜೋಪಚಾರ ಮಾಡಿ ಬೆಳೆ ಬೆಳೆಯುವುದು ಅವಶ್ಯಕ. ಈ ಜ್ಯೋತಿ ಅಂತೇಳಿ ಮತ್ತೊಂದು ತಳಿ ನಮ್ಮ ಈ ದಕ್ಷಿಣ ಪ್ರಾಂತ್ಯದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ. ಇದನ್ನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಅಥವಾ ನಮ್ಮ ಕೃಷಿ ಇಲಾಖೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡದೇ ಇದ್ದರೂ ಕೂಡ ಸಾಕಷ್ಟು ಮಾರುಕಟ್ಟೆಯ ಒಂದು ಬೇಡಿಕೆ ಇರೋದರಿಂದ ರೈತರು ಈ ಒಂದು ತಳಿಯ ಬಿತ್ತನೆ ಬೀಜವನ್ನು ಬೇರೆ ಬೇರೆ ಪ್ರದೇಶಗಳಿಂದ ಖರೀದಿ ಮಾಡಿಸಿ ತಂದು ಅದನ್ನು ಬೆಳೆ ಮಾಡ್ತಾ ಇದ್ದಾರೆ. ಈ ಒಂದು ತಳಿ ನಮಗೆ ಸಾಮಾನ್ಯವಾಗಿ 125ರಿಂದ 130 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದನ್ನು ಕೂಡ ನಾವು ಜುಲೈ ಅಂತ್ಯದಲ್ಲಿಯೇ ಮಾಡಿಕೊಂಡು ಆಗಸ್ಟ್ 15ರ ಒಳಗಡೆ ನಾಟಿ ಮಾಡಬೇಕಾಗ್ತದೆ. ಈ ಒಂದು ತಳಿಯ ವಿಶೇಷ ಅಂತೇಳಿದರೆ ಈ ಅಕ್ಕಿ ಕೆಂಪಕ್ಕಿ ಇರ್ತದೆ. ಬೇರೆ ಎಲ್ಲ ಈಗ ಹೇಳಿದಂಥ ಎಲ್ಲದ ಅಕ್ಕಿಯ ತಳಿಗಳು ಕೂಡ ಅಕ್ಕಿ ಕೂಡ ಬಿಡಿ ಇರ್ತದೆ, ಆದರೆ ಈ ಜ್ಯೋತಿ ಭತ್ತ ಮಾತ್ರ ಕೆಂಪಕ್ಕಿ. ಅಂದರೆ ಕೆಂಪಕ್ಕಿಯನ್ನು ಇಷ್ಟಪಡ್ತಕ್ಕಂಥ ರೈತರು ಈ ಜ್ಯೋತಿ ಭತ್ತವನ್ನು ಬೆಳಿಬೋದು. ಈ ಜ್ಯೋತಿ ಭತ್ತ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಸಾಮಾನ್ಯರ ಉಪಯೋಗಕ್ಕಿಂತಲೂ ಕೂಡ ಹೆಚ್ಚಾಗಿ ಕೇರಳ ರಾಜ್ಯದ ಜನರು ಇದನ್ನು ಹೆಚ್ಚು ಇಷ್ಟಪಡ್ತಾರೆ ಮತ್ತು ಸಾಮಾನ್ಯವಾಗಿ ಬೆಳೀತಕ್ಕಂಥ ಎಲ್ಲ ಧಾನ್ಯ ಕೂಡ ಅಲ್ಲಿಗೆ ರಫ್ತಾಗ್ತದೆ. ಹೀಗಾಗಿ ಈ ಒಂದು ಬೆಳೆಯನ್ನು ರೈತರು ಬೇರೆ ಕಡೆ ಮಾರಾಟಕ್ಕೋಸ್ಕರನೇ ಬೆಳೀತಾರೆ ಅಂತೇಳಿ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಒಂದು ತಳಿಯೇ ವಿಶೇಷ ಅಂತೇಳಿದರೆ ಈ ಬೆಂಕಿ ರೋಗಕ್ಕೆ ಮತ್ತು ಊದುಭತ್ತ ರೋಗಕ್ಕೆ ಅತಿ ಹೆಚ್ಚು ತುತ್ತಾಗ್ತದೆ. ಈ ಕಾರಣಕ್ಕಾಗಿ ಪ್ರತಿ ಸಮಯದಲ್ಲಿ ಕೂಡ ನಾವು ಈ ಜ್ಯೋತಿ ಭತ್ತವನ್ನು ಬೆಳೆಯುವಾಗ ಬೀಜೋಪಚಾರವನ್ನು ಕ್ರಮವಾಗಿ ಮತ್ತು ಬೀಜೋಪಚಾರವನ್ನು ಕಡ್ಡಾಯವಾಗಿ ಮಾಡ್ತಕ್ಕಂಥದ್ದು ರೈತರು ಪಾಲಿಸಬೇಕಾಗ್ತದೆ. ಈ ಬೀಜೋಪಚಾರವನ್ನು ಮಾಡುವಾಗ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಮಷ್ಟು ಕಾರ್ಬನ್ಡೈಜಿಯಂ ಔಷಧಿಯನ್ನು ತೊಗೊಂಡು ಅದನ್ನು ಉಪಚಾರ ಮಾಡಬೇಕು. ಉಪಚಾರ ಮಾಡೋದ್ರ ಬಗ್ಗೆ ಸಾಕಷ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಕೃಷಿ ಇಲಾಖೆ ಸಿಬ್ಬಂದಿಯವರು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಅನುಸಾರ ನೀವು ಬೀಜೋಪಚಾರವನ್ನು ಮಾಡಿ ಬೆಳೆಯನ್ನು ಬೆಳೆದಿದ್ದೆ ಆದರೆ ಈ ಬೆಂಕಿ ರೋಗವನ್ನು ಮತ್ತು ಊದುಭತ್ತ ರೋಗವನ್ನು ಭಾಳ ಯಶಸ್ವಿಯಾಗಿ ನಾವು ನಿಯಂತ್ರಣ ಮಾಡ್ಬೋದು. ಇನ್ನು ಇತ್ತೀಚಿನ ಪ್ರದೇಶಗಳಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿನ ಮತ್ತು ಮಂಡ್ಯ ಹಾಗೂ ಈ ಚಾಮರಾಜನಗರ ಪ್ರದೇಶಗಳಲ್ಲಿ
ಈ ಬೆಂಕಿ ರೋಗ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತೆ ಈ ಎಲೆ ಕವಚ ಕೊಳೆ ರೋಗ ಕೂಡ ಕಂಡುಬರುತ್ತೆ ಈ ಜ್ಯೋತಿ ಭತ್ತಕ್ಕೆ ಅಂತ ಸಂದರ್ಭಗಳಲ್ಲಿ ರೈತರು ವಿಶೇಷವಾಗಿ ಈ ಶಿಲೀಂದ್ರನಾಶಕಗಳನ್ನು ವಿಶೇಷವಾಗಿ ಈ ಟ್ರೈಸೋಕ್ಲೋಜೋಲ್ ಅಂತ ಔಷಧಿಯನ್ನು ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ಬಹಳ ಯಶಸ್ವಿಯಾಗಿ ನಾವು ನಿಯಂತ್ರಣ ಮಾಡ್ಬೋದು ಈ ಒಂದು ತಳಿಯಿಂದ ನಾವು ಎಕರೆಗೆ ಸುಮಾರು 22 ರಿಂದ 24 ಕ್ವಿಂಟಲ್ ಅಷ್ಟು ಇಳುವರಿಯನ್ನು ಪಡೆಯಬಹುದು ಈ ಜ್ಯೋತಿ ತಳಿಯಿಂದ ಎಂಟಿಯು 1010 ಅಲ್ಪಾವಧಿ ತಳಿಯಾಗಿದ್ದು ಐಆರ್ 64 ಹೋಲಿಕೆ ಹೊಂದಿದೆ ಆದರೆ ಅವುಗಳಿಗಿಂತ ಬಹುಬೇಗ ಕಟಾವಿಗೆ ಬರುವುದು ಈ ತಳಿಯ ವಿಶೇಷತೆ ಆಗಸ್ಟ್ ತಿಂಗಳೊಳಗೆ ನಾಟಿ ಮಾಡುವ ಈ ತಳಿಯಲ್ಲಿ ಭತ್ತದ ಕಟಾವು ತಡವಾದಲ್ಲಿ ಭತ್ತ ಉದುರುವ ಸಾಧ್ಯತೆ ಇದೆ ಹಾಗಾಗಿ ಕೆಳಗಡೆ ಭತ್ತ ಹಸಿರಾಗಿರುವಾಗಲೇ ಕಟಾವು ಮಾಡುವುದು ಉತ್ತಮ ಈ ಹಂಗಾಮಿನ ಕೊನೆಯಲ್ಲಿ ಅಂದ್ರೆ ಈ ಆಗಸ್ಟ್ ತಿಂಗಳ ನಂತರ ಬಿತ್ತನೆ ಮಾಡಬೇಕು ಅಂತಾದ್ರೆ ಬಹಳ ಬೇಗ ಕಟಾವಿಗೆ ಸಿದ್ಧ ಆಗತಕ್ಕಂತ ಅಲ್ಪಾವಧಿ ತಳಿಗಳನ್ನು ರೈತರು ಬಳಸಬೇಕಾಗುತ್ತದೆ ಈ ಅಲ್ಪಾವಧಿ ತಳಿಗಳಲ್ಲಿ ನಮ್ಮಲ್ಲಿ ಲಭ್ಯ ಇರತಕ್ಕಂತ ತಳಿ ಅಂತ ಹೇಳಿದ್ರೆ ಎಂಟಿಯು 1010 ಈ ಎಂಟಿಯು 1010 ಅಂತಕಂತ ತಳಿ ಸುಮಾರು 115 ರಿಂದ 120 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗುತ್ತದೆ ಕೆಲವೊಂದು ಕಡೆ 125 ದಿನಗಳನ್ನು ಕೂಡ ಈ ಒಂದು ತಳಿ ತಗೊಳ್ಳುತ್ತದೆ ಈ ಎಂಟಿಯು 1010 ಅಂತಕಂತ ತಳಿಯನ್ನು ಈ ತಳಿ ಕೂಡ ಐಆರ್ 64 ತಳಿಯನ್ನೇ ಹೋಲ್ತದೆ ಈ ಧಾನ್ಯದ ಗುಣಮಟ್ಟವನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಈ ಎಂಟಿಯು 1010 ಐಆರ್ 64 ಐಆರ್ 308 64 ಇದಿಷ್ಟು ಕೂಡ ಒಂದೇ ಹೋಲಿಕೆಯನ್ನು ಮಾಡುತ್ತದೆ ಆದರೂ ಕೂಡ ಈ ಎಂಟಿಯು 1010 ಅಂತಕ್ಕಂಥದ್ದು ಐಆರ್ 64 ಅಥವಾ ಐಆರ್ 308 64 ಭಾಳ ಬೇಗ ಬರ್ತಕ್ಕಂತಹ ತಳಿ ಈ ಒಂದು ತಳಿ ನಾವು ಆಗಸ್ಟ್ ತಿಂಗಳ 15 ರ ಒಳಗಡೆ ನಾಟಿ ಮಾಡಬೇಕಾಗ್ತದೆ ಈ ಒಂದು ತಳಿಯಿಂದ ಎಕರೆಗೆ ಸುಮಾರು ನಾವು 20 ರಿಂದ 22 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು 20 ರಿಂದ 22 ಕ್ವಿಂಟಾಲಷ್ಟು ಇಳುವರಿಯನ್ನು ಈ ಒಂದು ತಳಿಯಿಂದ ಪಡೆಯೋದಕ್ಕೆ ನಮ್ಮ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಮತ್ತು ಜೊತೆಗೆ ಏನಾಗುತ್ತೆ ಅಂತೇಳಿದರೆ ಈ ಒಂದು ತಳಿಯಲ್ಲಿ ಭತ್ತ ಸ್ವಲ್ಪ ತಡ ಆದರೆ ಕಟಾವು ತಡ ಆದರೆ ಭತ್ತ ಉದುರ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ಎಲ್ಲೆಲ್ಲಿ ಭತ್ತವನ್ನು ಬೆಳೀತಾರೆ ಎಂಟಿಯು 1010 ತಳಿಯನ್ನು ಅಂಥವರು ಈ ಗೊನೆಯ ತಳಭಾಗದ ಕಾಳುಗಳು ಹಸಿರಾಗಿರುವಾಗಲೇ ಈ ಒಂದು ತಳಿಯನ್ನು ಕಟಾವು ಮಾಡಬೇಕು ಇದರಿಂದ ಧಾನ್ಯದ ಒಂದು ನಷ್ಟ ಆಗ್ತಕ್ಕಂಥದ್ದನ್ನು ತಪ್ಪಿಸ್ಬೋದು ರಾಶಿ ಅಥವಾ ಭರಣಿ ಕೂಡ ಅಲ್ಪಾವಧಿ ತಳಿಯಾಗಿದ್ದು ನೀರು ಕಡಿಮೆ ಇರುವ ಪ್ರದೇಶಗಳಿಗೆ ಸೂಕ್ತವಾಗಿದೆ ಆಗಸ್ಟ್ ಕೊನೆ ವಾರದಲ್ಲಿ ನಾಟಿ ಮಾಡುವುದು ಉತ್ತಮ ಈ ರಾಶಿಯನ್ನು ಭರಣಿ ತಳಿ ಅಂತಲೂ ಕೂಡ ಕರೀತಾರೆ ಈ ರಾಶಿ ಅಥವಾ ಭರಣಿ ಅಂತಕ್ಕಂಥ ತಳಿ ನಮ್ಮ ಈ ಒಂದು ಪ್ರಾಂತ್ಯದಲ್ಲಿ ಭಾಳ ಕಡಿಮೆ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಶಿಫಾರಸು ಮಾಡಿರ್ತಕ್ಕಂತಹ ತಳಿ ಈ ಒಂದು ತಳಿ ಕೂಡ ಬಿತ್ತನೆಯಿಂದ ಕಟಾವಿಗೆ ಸುಮಾರು 115 ರಿಂದ 120 ದಿನಗಳನ್ನು ತೆಗೆದುಕೊಳ್ತದೆ ಅಂದರೆ 4 ತಿಂಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತಕ್ಕಂತಹ ತಳಿ ಈ ಒಂದು ತಳಿಯಿಂದ ನಾವು ಎಕರೆಗೆ ಸುಮಾರು 18 ರಿಂದ 20 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು ಈ ರಾಶಿ ತಳಿಯಿಂದ ನಾವು ವಿಶೇಷವಾಗಿ ಎಲ್ಲೆಲ್ಲಿ ನೀರು ಕಡಿಮೆ ಇದೆ ಅಂಥ ಕಡೆ ಈ ತಳಿಯನ್ನು ಶಿಫಾರಸು ಮಾಡ್ತೇವೆ ವಿಶೇಷವಾಗಿ ಕಾಲುವೆಯ ಕೊನೆಯ ಪ್ರದೇಶಗಳಲ್ಲಿ ಮತ್ತು ಈ ಕೊಳವೆ ಬಾವಿಗಳಿದ್ದಾವಲ್ಲ ಅಂದರೆ ನೀರಿನ ಒಂದು ಸೌಲಭ್ಯ ಕಡಿಮೆ ಇರತಕ್ಕಂಥ ಪ್ರದೇಶಗಳಲ್ಲಿ ನಾವು ಈ ತಳಿಯನ್ನು ಶಿಫಾರಸು ಮಾಡ್ತೇವೆ ಎಲ್ಲೆಲ್ಲಿ ನೀರಿರ್ತವ ಕಡಿಮೆ ಇದೆಯೋ ಅಂಥ ಕಡೆ ಈ ರಾಶಿ ತಳಿಯನ್ನು ಬೆಳಿಬೋದು ಇದನ್ನು ಕೂಡ ಆಗಸ್ಟ್ ಕೊನೆಯ ಭಾಗದಲ್ಲಿ ನಾವು ಸಸಿ ಮಡಿ ಮಾಡಿಕೊಂಡು ಸೆಪ್ಟೆಂಬರ್ ಮೊದಲ ಭಾಗದಲ್ಲಿ ಅಥವಾ ಆಗಸ್ಟ್ ಕೊನೆಯ ಒಳಗಾಗಿ ಈ ಒಂದು ತಳಿಯನ್ನು ನಾವು ನಾಟಿ ಮಾಡಬೇಕಾಗ್ತದೆ ಈ ರೀತಿ ಮಾಡೋದ್ರಿಂದ ನಾವು ನಿರೀಕ್ಷೆ ಮಾಡಿದಂಥ ಇಳುವರಿಯನ್ನು ಈ ಒಂದು ತಳಿಯಿಂದ ಪಡಿಬೋದು ರಕ್ಷಾ ತಳಿ ಕೂಡ ಅಲ್ಪಾವಧಿ ತಳಿಯಾಗಿದ್ದು 110 ರಿಂದ 115 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಆಗಸ್ಟ್ ಅಂತ್ಯದಲ್ಲಿ ಈ ತಳಿ ನಾಟಿ ಮಾಡುವುದು ಉತ್ತಮ ಎಕರೆಗೆ 18 ರಿಂದ 20 ಕ್ವಿಂಟಾಲ್ ಇಳುವರಿಯನ್ನು ನೀಡುವ ಈ ತಳಿ ಕಡಿಮೆ ನೀರಿರುವ ಪ್ರದೇಶಕ್ಕೆ ಸೂಕ್ತವಾಗಿದೆ ಈ ರಕ್ಷಾಂತ ತಳಿಯನ್ನು ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದೀವಿ ಈ ಮಂಡ್ಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರತಕ್ಕಂಥ ಈ KMP 105 ಅಥವಾ ರಕ್ಷಾಂತ ತಳಿ 110 ರಿಂದ 115 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ 110 ರಿಂದ 115 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತಕ್ಕಂತಹ ಈ ತಳಿಯನ್ನು ನಾವು ಆಗಸ್ಟ್ 15ರ ಒಳಗೆ ನಾವು ಸಸಿ ಮಡಿಯನ್ನು ಮಾಡಿಕೊಂಡು ಆಗಸ್ಟ್ ಅಂತ್ಯದವರೆಗೆ ನಾಟಿಯನ್ನು ಮಾಡಬೇಕಾಗ್ತದೆ ಆಗಸ್ಟ್ ಅಂತ್ಯದವರೆಗೆ ನಾಟಿ ಮಾಡೋದಕ್ಕೆ ಈ ರಕ್ಷಾ ತಳಿ ಸೂಕ್ತ ಆಗ್ತದೆ ಇದು ಕೂಡ ಸುಮಾರು 2 ರಿಂದ 2.5 ಅಡಿಯಷ್ಟು ಎತ್ತರವಾಗಿ ಬೆಳೀತದೆ ಅಂದರೆ ಅಷ್ಟೇನೂ ಎತ್ತರವಾಗಿ ಬೆಳೆಯೋದಿಲ್ಲ 2 ರಿಂದ 2.5 ಅಡಿಯಷ್ಟು ಎತ್ತರವಾಗಿ ಬೆಳೀತದೆ ಮತ್ತು ಎಕರೆಗೆ ಸರಾಸರಿ 16 ರಿಂದ 18 ಕ್ವಿಂಟಲಷ್ಟು ಇಳುವರಿಯನ್ನು ನಾವು ಈ ತಳಿಯಿಂದ ಪಡಿಬೋದು ಅಂದರೆ ಕಾಲುವೆಯ ಕೊನೆ ಪ್ರದೇಶಗಳಲ್ಲಿ ಮತ್ತು ಈ ಕೊಳವೆ ಬಾವಿ ಪ್ರದೇಶಗಳಲ್ಲಿ ಈ ತಳಿಯನ್ನು ನಾವು ಬೆಳಿಬೋದು ಮತ್ತು ಎಲ್ಲೆಲ್ಲಿ ನೀರಿನ ಒಂದು ಸೌಲಭ್ಯ ಇನ್ನೂ ಕಡಿಮೆ ಇದೆ ಅಂಥ ಕಡೆ ಕೂಡ ಈ ಒಂದು ತಳಿಯನ್ನು ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ರೈತ ಬಾಂಧವರು ತಮ್ಮ ಭೂಮಿಗೆ ಸೂಕ್ತವಾದ ಕಾಲಕ್ಕನುಸಾರವಾಗಿ ಮಧ್ಯಮಾವಧಿ ಅಥವಾ ಅಲ್ಪಾವಧಿ ತಳಿಯನ್ನು ಆಯ್ಕೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಭತ್ತ ಬೆಳೆದಲ್ಲಿ ಉತ್ತಮ ಇಳುವರಿ ಪಡೆಯಬಹುದಾಗಿದೆ
ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಬೇರೆ ಬೇರೆ ಭತ್ತವನ್ನು ಬೆಳೆದಾಗ ಅಥವಾ ತಳಿಯನ್ನು ನಾವು ಅಳವಡಿಸಿಕೊಂಡಾಗ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಮತ್ತೆ ಈ ಎಲ್ಲ ತಳಿಗಳ ಒಂದು ಸಂಪೂರ್ಣ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ಳಬೇಕು ಅಂತಾದರೆ ಅದರಲ್ಲಿ ಬಿತ್ತನೆ ಮಾಡತಕ್ಕಂತ ಕಾಲ ಬಹಳ ಮುಖ್ಯ ಮತ್ತೆ ರಸಗೊಬ್ಬರಗಳನ್ನು ಉಪಯೋಗಿಸತಕ್ಕಂತದ್ದು ರಸಗೊಬ್ಬರಗಳ ಪ್ರಮಾಣದ ಜೊತೆಗೆ ರಸಗೊಬ್ಬರವನ್ನು ಯಾವಾಗ ಹಾಕಬೇಕು ಅಂತೀವಿ ಆವಾಗ ಹಾಕತಕ್ಕಂತದ್ದು ಮತ್ತೆ ಬಿತ್ತನೆಗೆ ಮೊದಲು ಬೀಜೋಪಚಾರವನ್ನು ಮಾಡತಕ್ಕಂತದ್ದು ಮತ್ತೆ ಒಡೆ ಕಡಿಯುವಾಗ ಅದಷ್ಟು ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಿಶೇಷವಾಗಿ ಈ ಮೋಡ ಕವಿದ ವಾತಾವರಣ ಇದ್ದು ಅಥವಾ ಮಳೆ ಬರತಕ್ಕಂತ ವಾತಾವರಣ ಇದ್ದಾಗ ನಾವು ವಿಶೇಷವಾಗಿ ಬೆಂಕಿ ರೋಗಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅದನ್ನು ಸೂಕ್ತ ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾಗ್ತದೆ ಹೀಗೆ ಹಲವಾರು ಅಂಶಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಮತ್ತು ಇದೆಲ್ಲದರ ಜೊತೆಗೆ ಬೆಳೆ ಪರಿವರ್ತನೆಯನ್ನು ಮಾಡಿಕೊಂಡು ಭತ್ತವನ್ನು ಬೆಳೆದಿದ್ದರ ಬದಲು ಭತ್ತದ ನಂತರ ದ್ವಿದಳ ಧಾನ್ಯವನ್ನು ದ್ವಿದಳ ಧಾನ್ಯದ ನಂತರ ಮತ್ತು ಏಕದಳ ಧಾನ್ಯವನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬೋದು ಮತ್ತು ಈ ಭತ್ತದ ಇಳುವರಿಯನ್ನು ಬೆಳ್ಕೊಂಡು ಭತ್ತದವನ್ನು ಒಂದು ಲಾಭದಾಯಕ ಬೆಳೆ ಅಂತೇಳಿ ನಾವು ಇನ್ನೂ ಕೂಡ ಮುಂದುವರಿಸೋದಕ್ಕೆ ಅನೇಕ ಅವಕಾಶಗಳಿವೆ ಅಂತ